ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ನಿರ್ವಹಣೆ ಮಾಡದೇ ಇರುವುದೇ ಮೇನ್ ಬೇಕು. ಮತ್ತು ಅಲ್ಲಿ ಕೆಲವರು ಹೇಳಿದ ಪ್ರಕಾರ ಪ್ರತಿ ವರ್ಷ ನಿರ್ವಹಣೆ ಸಲುವಾಗಿನೇ ದುಡ್ಡಿಟ್ಟು ಟೆಂಡರ್ ಕರೆದು ನಿರ್ವಹಣೆ ಮಾಡುವಂಥದ್ದು ನೋಡ್ತಾರೆ. ಆದರೆ ಆ ರೀತಿ ಯಾವುದೇ ರೀತಿಯಾದಂಥ ಒಂದು ರೆಕಾರ್ಡ್ ಆಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇಲ್ಲಿ ಸರ್ಕಾರದ ಈಗೇನಾಗಿದೆ, ಸಿ ಎಮ್ಮು ಡಿ ಸಿ ಎಮ್ಮು ಅವ್ರ ಮೇಲೆ ಭ್ರಷ್ಟಾಚಾರದ ಹಗರಣ, ಇದಕ್ಕೆ ಬರೀ ಅವರು ಉತ್ತರ ಕೊಡೋದು, ಅದರ ಹಿನ್ನೆಲೆಯಲ್ಲಿ ರಾಜಕಾರಣ ಮಾಡುವಂಥದ್ದು, ಪ್ರತಿಪಕ್ಷಗಳಿಗೆ ಬೈಯುವಂಥದ್ದು, ಇದೇ ಕೆಲಸ ಬಹುಶಃ ಇರಿಗೇಷನ್ ಮಿನಿಸ್ಟ್ರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಇರ್ಬೋದು ಮತ್ತು ಇರಿಗೇಷನ್ ಮಿನಿಸ್ಟ್ರು ಅದರ ಡಿ ಸಿ ಎಮ್ಮು ಅದರ. ಹೀಗಾಗಿ ಬಹುಶಃ ಅವ್ರಿಗೆ ಟೈಮ್ ಸಿಕ್ಕಿಲ್ಲ ಇಲ್ಲಿ ಮೀಟಿಂಗ್ ಮಾಡಲಿಕ್ಕೆ. ನಿನ್ನೆ ಬಂದರು, ಅಟ್ಲೀಸ್ಟ್ ಒಂದು ಮೀಟಿಂಗ್ ಮಾಡಿ ಅಲ್ಲಿದ್ದಂಥ ಜನರ ಅಭಿಪ್ರಾಯ, ರೈತರ ಅಭಿಪ್ರಾಯ ತೊಗೊಂಡು ಮತ್ತು ಅನುಭವ ಇದ್ದಂಥವ್ರ ಮಾತು ಕೇಳಿಕೊಂಡು ಒಂದು ಏನೋ ಮೀಟಿಂಗ್ ತರಾತರಿ ಬಂದರು, ನೋಡಿದರು, ಊಟ ಮಾಡಿದರು, ಹಾಗೆ ಹೋಗಂಟುಬಿಟ್ರು. ಹೀಗಾಗಿ ಇದರಲ್ಲಿ ಸೀರಿಯಸ್ನೆಸ್ ಕಂಡು ಬರೋದಿಲ್ಲ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಒಂದು ಸೀರಿಯಸ್ನೆಸ್ ಏನಿರಬೇಕು, ಇಂಥ ಅನಾಹುತ ಆದಾಗ ಅದು ಯಾವುದೂ ಕಂಡು ಬರಲಿಲ್ಲ. ಮತ್ತು ಇದರಿಂದ ಏನಾಗುತ್ತೆ, ಈಗ ನಮ್ಮ ರೈತರಿಗೆ ಇದು ಸಫರ್ ಆಗೋದು ನಮ್ಮ ರೈತರು, ಆ ಭಾಗದ ರೈತರು, ಮೂರ್ನಾಲ್ಕು ಜಿಲ್ಲೆಯಲ್ಲಿ ರೈತರಿಗೆ ಇವತ್ತು ತೊಂದರೆ ಆಗ್ತಾ ಇದೆ. ಇದರಿಂದ ಏನು ಕ್ರಾಪ್ ಲಾಸ್ ಆಗ್ತದೆ, ಇನ್ನೊಂದು ಒಂದು ಬೆಳಿಲಿಕ್ಕೆ ಆಗ್ತದೋ ಇಲ್ಲ ಗುರುತಿಲ್ಲ, ಒಂದು ಬೆಳೆ ಬೆಳಿಲಿಕ್ಕೂ ಆಗೋದಿಲ್ಲ. ಆ ಪರಿಸ್ಥಿತಿ ಇನ್ನು ನೋಡಿರಿ, 130 ಟಿ ಎಮ್ ಸಿ, ಒಂದು 30 ಟಿ ಎಮ್ ಸಿ ಹೂಳು ತುಂಬಿದೆ. ಇನ್ನು 105 ಟಿ ಎಮ್ ಸಿ ಒಳಗೆ ಸುಮಾರು 60 ಟಿ ಎಮ್ ಸಿ ನೀರು ಬಿಡಬೇಕಂತಾರೆ. 60 ಟಿ ಎಮ್ ಸಿ ಬಿಟ್ಟರೆ ಬರೀ 40 ಟಿ ಎಮ್ ಸಿ, ಆ 40 ಟಿ ಎಮ್ ಸಿ ಕುಡಿಲಿಕ್ಕೂ ಆಗೋದಿಲ್ಲ, ಕುಡಿ ನೀರಿನ ಸಲುವಾಗಿ ಸರಬರಾಜು ಮಾಡಲಿಕ್ಕೂ ಆಗೋದಿಲ್ಲ. ಇನ್ನು ರೈತರಿಗೆ ಬೆಳೆ ಬೆಳಿಕ್ಕೆ ನೀರು ಎಲ್ಲಿ ಕೊಡ್ತೀರಿ? ಹೀಗಾಗಿ ಬಹುಶಃ ಎರಡೂ ಮುಂದೆ ಬರುವಂಥ ಎರಡೂ ಕ್ರಾಪ್ ಈಗಾಗಲೇ ಕೆಲವು ಕಡೆ ಬಿತ್ತನೆ ಆಗಿದೆ, ಅವ್ರಿಗೆ ನೀರಿಲ್ಲ. ಹೀಗಾಗಿ ಈ ಬಿತ್ತನೆ ಆಗುವಂಥದ್ದು ಮತ್ತು ಅವರಿಗೆ ಕ್ರಾಪ್ ಎರಡೂ ಕ್ರಾಪ್ ಲಾಸ್ ಆಗುವಂಥದ್ದು, ಆ ಪರಿಹಾರದನ್ನು ಕೊಡುವಂಥ ಕೆಲಸ ಮಾಡ್ತಿರೋ ಸರ್ಕಾರದವರು, ಅದನ್ನಾದರೂ ಭರವಸೆ ಕೊಡ್ತೀರಿ ರೈತರಿಗೆ? ಅದೂ ಇಲ್ಲ. ಹೀಗಾಗಿ ಈ ಕಡೆ ಒಂದು ಕಡೆ ಗ್ಯಾರಂಟಿ ಸಲುವಾಗಿ 50,000-60,000 ಕೋಟಿ ಖರ್ಚು ಮಾಡ್ತಾ ಇದ್ದೀರಿ, ಆದರೆ ಇಲ್ಲಿ ಒಂದು ನಿರ್ವಹಣೆಗೆ ಕೆಲವು ಕೋಟಿ ಹಣ ನೀವು ಖರ್ಚು ಮಾಡಿದ್ರು, ಅದು ನಿರ್ವಹಣೆ ಆಗಿ ಇವತ್ತೇನು ತುಂಬಿದೆ, ತುಂಬಿ ತುಳ್ತಾ ಇದೆ ತುಂಗಭದ್ರಾ ಡ್ಯಾಮು, ಸುಮಾರು 100ಕ್ಕೆ ಹೆಚ್ಚು ಟಿ ಎಮ್ ಸಿ ನೀರಿದೆ, ಅದು ಉಳಿಸ್ಕೊಂಡು ಹೋಗ್ಬೋದಾಗಿತ್ತು. ಇವತ್ತು ಜೀವನಾಡಿ ಅದು ಆ ಭಾಗದ ರೈತರದು, ಅದೆಲ್ಲ ಇವತ್ತು ವ್ಯರ್ಥವಾಗಿ ಹರಿದು ಹೋಗುವಂಥ